ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಾಟಮಂತ್ರ ವಾಮಾಚಾರಕ್ಕೆ ಮನೆಯಲ್ಲೇ ಮಾಡಿಕೊಳ್ಳಿ ಸುಲಭ ಪರಿಹಾರ. ಕೇವಲ 24 ಗಂಟೆಯಲ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮನುಷ್ಯ ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ. ಬೆಳಿಗ್ಗೆನಿಂದ ಸಂಜೆವರೆಗೂ ಚೆನ್ನಾಗಿರ್ತೀವಿ ಅಂತಂದ್ರೆ ಸಂಜೆ ಯಾವುದೋ ಒಂದು ಸಮಸ್ಯೆ ಬಂದು ಎದುರಿ ನಿಲ್ಲುತ್ತೆ. ಅದರಲ್ಲೂ ಹಿತಶತ್ರುಗಳಂತೂ ಜೀವನದಲ್ಲಿ ಇದ್ದೇ ಇರ್ತಾರೆ. ನಾವು ನಮ್ಮ ಪಾಡಿ ಕೆಲಸ ಕಾರ್ಯ ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ. ನಾವು ಮಾತ್ರ ಯಾರ ತಂಟೆಗೂ ಹೋಗಲ್ಲ. ಆದ್ರೆ ಹಿತಶತ್ರುಗಳಿಗೆ ಇದೇ ಆಗ್ಬರೋದಿಲ್ಲ ನೋಡಿ. ನಾವು ಹಾಕೋ ಒಳ್ಳೆ ಬಟ್ಟೆ, ನಾವು ಮಾಡೋ ಊಟ, ನಾವು ತಿರುಗಾಡೋ ವಾಹನ, ನಮ್ಮ ಮನೆ, ಸೈಟು, ವ್ಯಾಪಾರ, ಹೀಗೆ ಅವ್ರ ಕಣ್ಣು ಕುಕ್ಕುತ್ತಾ ಇರುತ್ತೆ. ಹೊಟ್ಟೆ ಕಿಚ್ಚಿನಿಂದ ಅದೇನ್ ತಡೆ ಮಾಡಿಸ್ತಾರೋ ಗೊತ್ತಿಲ್ಲ, ಜೀವನದಲ್ಲಿ ಏಳಿಗೆನೆ ನಿಂತು ಹೋಗುತ್ತೆ ಅಂತ ಸುಮಾರು ಜನ ಮಾತಾಡೋದನ್ನ ನೀವು ಕೇಳೇ ಇರ್ತೀರ. ಜೀವನಕ್ಕೆ ಬಂದೊದಗಿದ ನೆಗೆಟಿವ್ ಎನರ್ಜಿನ ಮನೆಯಲ್ಲೇ ದೊರೆಯುವ ಸರಳ ಸುಲಭ ವಸ್ತುಗಳಿಂದ ಹೇಗೆ ಸುಟ್ಟು ಹಾಕಬಹುದು ಮತ್ತು ಜೀವನದಲ್ಲಿ ಮತ್ತೆ ಮೊದಲಿನಂತೆ ಹೇಗೆ ಏಳಿಗೆ ಹೊಂದಬಹುದು ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅನೇಕ ಜನರು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಾನಾ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ. ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಹಣಕಾಸಿನ ಸಮಸ್ಯೆಗಳಂತೂ ಅವರನ್ನ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಜೀವನದಲ್ಲಿ ಏನಾಗ್ತಿದೆ ಅನ್ನೋದೇ ಅವರಿಗೆ ತಿಳಿಯೋದಿಲ್ಲ. ವ್ಯಕ್ತಿಯ ಮನಸ್ಸಿನಲ್ಲಿ ಸುಖ ಸುಮ್ಮನೆ ಅಹಿತಕರ ಭಾವನೆ ಉಂಟಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ನೆಗೆಟಿವ್ ಶಕ್ತಿ ಬೆನ್ನ ಹಿಂದೆ ಕೆಲಸ ಮಾಡ್ತಿದೆ ಅನ್ನೋದು ಭಾಸವಾಗುತ್ತೆ. ಇದು ತಂತ್ರಮಂತ್ರಗಳ ಪ್ರಯೋಗದಿಂದ ಕೂಡ ಆಗಿರಬಹುದು. ಕೆಲವೊಮ್ಮೆ ಇದನ್ನ ಮೂಢನಂಬಿಕೆ ಅಂತ ಅಲ್ಲಗಳಿತಾರೆ. ಆದ್ರೆ ಹಲವು ಬಾರಿ ಒಬ್ಬ ವ್ಯಕ್ತಿಯು ತಂತ್ರಮಂತ್ರಗಳ ಶಕ್ತಿಗೆ ಒಳಗಾದಾಗ ಆ ವ್ಯಕ್ತಿ ಮಾತ್ರವಲ್ಲ ಆತನ ಇಡೀ ಕುಟುಂಬವೇ ಅದರ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾನೆ. ಹಾಗಾದ್ರೆ ಈ ತಂತ್ರಮಂತ್ರಗಳಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ನೋಡೋಣ. ನಾವು ಹೇಳುವಂತಹ ಮಾರ್ಗಗಳನ್ನು ಅನುಸರಿಸಿದ್ರೆ ತಂತ್ರಮಂತ್ರಗಳ ಪ್ರಭಾವದಿಂದ ಮುಕ್ತಿ ಪಡೆಯೋದು ಖಂಡಿತ. ಹಿಂದೂ ಧರ್ಮದಲ್ಲಿ ಗಾಯತ್ರಿ ಪಠಣವನ್ನ ಬಹಳ ಪವಿತ್ರ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ತಂತ್ರಮಂತ್ರವನ್ನ ತೊಡೆದು ಹಾಕೋಕೆ ಒಬ್ಬ ವ್ಯಕ್ತಿಯು ಪ್ರತಿದಿನ 108 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಬೇಕು. ನಂತರ ಹಸುವಿನ ತುಪ್ಪದಿಂದ ಗಾಯತ್ರಿ ಯಾಗವನ್ನ ಮಾಡಬೇಕು. ಈ ಪರಿಹಾರದಿಂದ ವ್ಯಕ್ತಿಯು ತಂತ್ರಮಂತ್ರ ಕ್ರಿಯೆಯನ್ನ ತೊಡೆದು ಹಾಕ್ತಾನೆ. ನಕಾರಾತ್ಮಕ ಶಕ್ತಿ ಮತ್ತು ತಂತ್ರಮಂತ್ರವನ್ನ ತೊಡೆದು ಹಾಕೋಕೆ ವ್ಯಕ್ತಿಯು ಹನುಮಾನ್ ಚಾಲೀಸವನ್ನ ಪ್ರತಿನಿತ್ಯ 11 ಬಾರಿಯಂತೆ 108 ದಿನ ಪಠಿಸಬೇಕು. ನಂತರ ನೀರಿನಿಂದ ಅಭಿಮಂತ್ರಿತವನ್ನ ಮಾಡಿಕೊಳ್ಬೇಕು ಹಾಗೂ ಪಶು ಪಕ್ಷಿಗಳಿಗೆ ನೀರನ್ನ ನೀಡಬೇಕು. ಇದರಿಂದ ಆ ವ್ಯಕ್ತಿಯು ತಂತ್ರಮಂತ್ರಗಳಿಂದ ಮುಕ್ತಿಯನ್ನ ಪಡ್ಕೊಳ್ತಾನೆ. ನೀವು ತಂತ್ರಮಂತ್ರವನ್ನ ತೊಡೆದು ಹಾಕೋಕೆ ಬಯಸಿದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಸ್ನಾನ ಮಾಡಿದ ನಂತರ 1/2 ಲೀಟರ್ ಹಸುವಿನ ಹಸಿ ಹಾಲನ್ನ ಒಂದು ಪಾತ್ರೆಯಲ್ಲಿ ತಗೊಳ್ಬೇಕು ಮತ್ತು ಆ ಹಾಲಿಗೆ 2 ಹನಿ ಜೇನುತುಪ್ಪವನ್ನ ಸೇರಿಸಿ ನಂತರ ಹನುಮಾನ್ ಚಾಲೀಸವನ್ನ ಅಥವಾ ಗಾಯತ್ರಿ ಮಂತ್ರವನ್ನ ಪಠಿಸ್ತಾ ಆ ಹಾಲನ್ನ ಸಂಪೂರ್ಣ ಮನೆಯಲ್ಲಿ ಚಿಮುಕಿಸ್ಬೇಕು. ಚಿಮುಕಿಸಿ ಉಳಿದ ಹಾಲನ್ನ ಮುಖ್ಯ ಬಾಗಿಲಿನ ಮೇಲೆ ಸುರಿಬೇಕು. ಇದನ್ನ ಮಾಡೋದ್ರಿಂದ ತಂತ್ರಮಂತ್ರಗಳ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ. ಸಾಮಾನ್ಯವಾಗಿ ತಂತ್ರಮಂತ್ರದಿಂದಾಗಿ ವ್ಯಕ್ತಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಇದರಿಂದ ಜೀವನದಲ್ಲಿ ಮುನ್ನಡೆಯನ್ನ ಸಾಧಿಸೋಕೆ ಸಾಧ್ಯವಾಗದೇ ಇರಬಹುದು. ಸಮಸ್ಯೆ ಪೀಡಿತ ವ್ಯಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿರಾಶೆಯನ್ನ ಎದುರಿಸಬೇಕಾಗುತ್ತೆ. ಇದರಿಂದ ರಕ್ಷಿಸಿಕೊಳ್ಳೋಕೆ ಬೆಳ್ಳುಳ್ಳಿ ರಸವನ್ನ ಪೀಡಿತ ವ್ಯಕ್ತಿಗೆ ಹಚ್ಚೋ ಮೂಲಕ ನೀವು ಎಲ್ಲಾ ರೀತಿಯ ತೊಂದರೆಗಳ ಪರಿಣಾಮವನ್ನ ಕಡಿಮೆ ಮಾಡಿಕೊಳ್ಳಬಹುದು. ಜೊತೆಗೆ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿಯೂ ಪ್ರಗತಿ ಹೊಂತಾನೆ ಅನ್ನೋ ನಂಬಿಕೆ ಇದೆ. ಎಲ್ಲಾ ರೀತಿಯ ನೆಗೆಟಿವ್ ತೊಂದರೆಗಳನ್ನ ತೊಡೆದು ಹಾಕೋಕೆ ಪ್ರತಿಯೊಬ್ಬರು ತಮ್ಮ ಮನೆಯ ಮುಖ್ಯದ್ವಾರದ ಬಳಿ ಬಿಳಿ ಎಕ್ಕದ ಗಿಡವನ್ನ ನೆಡಬೇಕು. ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಕಪ್ಪು ಬಣ್ಣದ ಸಣ್ಣ ಬಟ್ಟೆಯಲ್ಲಿ 8 ತುಳಸಿ ಎಲೆಗಳು, 8 ಕರಿಮೆಣಸು ಮತ್ತು ಸಹದೇವಿ ಗಿಡದ ಬೇರನ್ನ ಕಟ್ಟಿ ಕುತ್ತಿಗೆಗೆ ಧರಿಸಿ.
ಈ ಪರಿಹಾರದಿಂದ ವ್ಯಕ್ತಿಯು ತಂತ್ರಮಂತ್ರದಿಂದ ಪಾರಾಗಬಹುದು. ಜೊತೆಗೆ ಈ ಪರಿಹಾರವು ಕೆಟ್ಟ ದೃಷ್ಟಿಯಿಂದ ಕೂಡ ನಿಮ್ಮನ್ನ ರಕ್ಷಿಸುತ್ತೆ. ಪ್ರತಿ ರಾತ್ರಿ ಯಾವುದೋ ಭಯದ ಕಾರಣಕ್ಕೆ ಅಥವಾ ಕೆಟ್ಟ ಕನಸಿನ ಪರಿಣಾಮದಿಂದಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಾದ್ರೆ, ಸರಿಯಾಗಿ ಪೂಜೆ ಸಲ್ಲಿಸಿರೋ ಮಹಾಕಾಳಿ ಯಂತ್ರವನ್ನ ತಂದು ನಿಮ್ಮ ದಿಂಬಿನ ಅಡಿಗೆ ಇಟ್ಕೊಳ್ಳಿ. ಇದು ನಿಮ್ಮನ್ನ ನಕಾರಾತ್ಮಕತೆಗಳಿಂದ ರಕ್ಷಿಸುತ್ತೆ. ನಿಮ್ಮ ಹಾಸಿಗೆಯ ಸುತ್ತ ಹಸಿ ಉಪ್ಪನ್ನ ಹಾಕೋದ್ರಿಂದಲೂ ಕೂಡ ಕೆಟ್ಟ ಶಕ್ತಿಗಳು ರಾತ್ರಿ ಹೊತ್ತಲ್ಲಿ ನಿಮ್ಮನ್ನ ಕಾಡೋದನ್ನ ನಿಲ್ಲಿಸಬಹುದು. ನೀವು ಯಾವುದಾದ್ರೂ ಒಳ್ಳೆಯ ಕಾರ್ಯ ಮಾಡ್ತಿರೋ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ವಿಚಲಿತಗೊಳಿಸ್ತಿವೆ ಅಂತ ಅನಿಸಿದ್ರೆ, ಆಂಜನೇಯ ದೇವಾಲಯದಿಂದ ತಂದ ಕುಂಕುಮ ಪ್ರಸಾದವನ್ನ ಪ್ರತಿದಿನ ತಿಲಕವಾಗಿ ಹಣೆಗೆ ಇಟ್ಕೊಳ್ಳಿ. ಇದಕ್ಕಿರೋ ಶಕ್ತಿ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂತಹ ನಿರ್ದಿಷ್ಟ ದಿನದಂದು ಮಾತ್ರ ವಾಮಾಚಾರದ ಪರಿಣಾಮಗಳು ನಿಮ್ಮ ಮೇಲೆ ಆಗ್ತಿವೆ ಅಂತ ಅನಿಸಿದ್ರೆ, ಅಥವಾ ದೃಷ್ಟಿಯಾಗಿದೆ, ಕೆಟ್ಟ ಕಣ್ಬಿದ್ದಿದೆ ಅಂತ ಅನಿಸಿದ್ರೆ, ಅದೇ ದಿನ ಸಂಜೆ ಹೀಗೆ ಮಾಡಿ: ಒಂದು ನಿಂಬೆಹಣ್ಣನ್ನ ತಗೊಂಡು 21 ಬಾರಿ ತಲೆಯಿಂದ ಕಾಲಿನವರೆಗೆ ನಿವಾಳಿಸಿ. ನಂತರ ಅದನ್ನ 4 ಭಾಗಗಳನ್ನಾಗಿ ಮಾಡಿ ದೂರ ಎಸಿರಿ. ನಿಮ್ಮ ಇಡೀ ಕುಟುಂಬಕ್ಕೆ ನೆಗೆಟಿವ್ ಶಕ್ತಿ ಪ್ರಭಾವ ಆಗಿದೆ ಅಂತಂದ್ರೆ, ಗಂಗಾಜಲ ಹಾಗೂ ಗೋಮೂತ್ರವನ್ನ ಪ್ರತಿದಿನ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಮನೆಯಲ್ಲಿ ಎಲ್ಲಾ ಕಡೆ ಎಲ್ಲರ ಮೇಲೂ ಚಿಮುಕ್ಸಿ. ಜೊತೆಗೆ ಮನೆಯಲ್ಲಿ ಗುಗ್ಗಳಿಸಿದ ಧೂಪವನ್ನ ಹಾಕಿ. ಮನೆಯಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ತಮ್ಮ ಕೆಲಸ, ಮನೆ, ಉದ್ಯೋಗದಿಂದ ಸಂಪೂರ್ಣ ಕಳಚಿಕೊಂಡಂತೆ ವರ್ತಿಸಲಾರಂಭಿಸಿದ್ರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅನುಮಾನಾಸ್ಪದದ ವಸ್ತು ಸಿಗುತ್ತಾ ಅಂತ ಹುಡುಕಿ. ಸಿಕ್ಕರೆ ಅದನ್ನ ಸಂಪೂರ್ಣವಾಗಿ ಸುಟ್ಟು ಸ್ವಲ್ಪ ಗಂಗಾಜಲ ಪ್ರೋಕ್ಷಣೆ ಮಾಡಿ ಧೂಪ ಹಚ್ಚಿ. ಇದರಿಂದ ವಾಮಾಚಾರದ ಪರಿಣಾಮ ಸಂಪೂರ್ಣ ನಾಶವಾಗುತ್ತೆ. ನಿಮ್ಮ ಮೇಲೆ ವಾಮಾಚಾರದ ಪರಿಣಾಮ ಸತತವಾಗಿ ಆಗ್ತಿದ್ದು ಅದರಿಂದ ಹೊರಬರೋಕೆ ಪೂಜೆ ಮಾಡಿಸುವಷ್ಟು ಅಥವಾ ಕವಚ ಯಂತ್ರ ಕೊಂಡುಕೊಳ್ಳುವಷ್ಟು ಹಣ ನಿಮ್ಮ ಬಳಿ ಇಲ್ಲದೆ ಹೋದ್ರೆ, ನಿಮ್ಮ ಉದ್ದದಷ್ಟೇ ಉದ್ದದ ಕೆಂಪು ಹಾಗೂ ಹಳದಿ ಬಣ್ಣದ ದಾರವನ್ನ ಕತ್ತರಿಸಿ ಅದನ್ನ 4 ಸುತ್ತು ಮಡಚಿ ಮಹಾಕಾಳಿ ಮಂತ್ರ ಅಥವಾ ದುರ್ಗಾ ಮಂತ್ರ ಹೇಳ್ತಾ 7 ಗಂಟುಗಳನ್ನ ಹಾಕಬೇಕು. ಬಳಿಕ ರಕ್ಷಣೆಗಾಗಿ ಮಹಾಕಾಳಿಯಲ್ಲಿ ಬೇಡ್ಕೊಂಡು ಕೈಗೆ ಕಟ್ಕೊಳ್ಳಿ. ಇದು ನಿಮ್ಮನ್ನ ಕಾಪಾಡುತ್ತೆ. ದೇವರ ಮನೆಯಲ್ಲಿ ಗಣೇಶ ವಿಗ್ರಹ ಸ್ಥಾಪಿಸುವ ಮೊದಲು ಆ ಜಾಗದಲ್ಲಿ ಕಲ್ಲುಪ್ಪು ಹಾಕಿದ್ರೆ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಗಣೇಶನ ದೇವಾಲಯಕ್ಕೆ ಹೋಗಿ ಕೆಂಪು ದಾಸವಾಳದ ಹೂವನ್ನ ಅರ್ಪಿಸಿದ್ರೆ ದುಷ್ಟಶಕ್ತಿಯನ್ನ ದೂರ ಮಾಡಬಹುದು. ಮನೆಯಲ್ಲಿರೋ ದುಷ್ಟಶಕ್ತಿಯನ್ನ ದೂರ ಮಾಡೋಕೆ ಉಪ್ಪು ಸಹಕಾರಿ. ಮನೆಯನ್ನ ಉಪ್ಪು ಬೆರೆಸಿದ ನೀರಿನಿಂದ ಒರೆಸಿ ಹಾಗೂ ಎರಡೂ ಕೈಗಳಲ್ಲಿ ಕಲ್ಲುಪ್ಪನ್ನ ಹಿಡಿದು ಮುಷ್ಟಿಯನ್ನ ಗಟ್ಟಿಯಾಗಿ ಮುಚ್ಚಿಕೊಳ್ಳಿ. ಸ್ವಲ್ಪ ಸಮಯದ ನಂತರ ಉಪ್ಪನ್ನ ವಾಶ್ ಬೇಸನ್ಗೆ ಎಸಿಬೇಕು. ಅದೇ ರೀತಿ ಮನೆ ಪಕ್ಕ ನಿಂಬೆಹಣ್ಣು, ಕುಂಕುಮ ಇತ್ಯಾದಿ ಸಿಕ್ಕರೆ ಮೊದಲು ಅದಕ್ಕೆ ಸಗಡಿ ನೀರು ಚಿಮುಕ್ಸಿ ನಂತರ ಅದನ್ನ ಸುಟ್ಟು ಹಾಕಿ. ಮನೆಯಲ್ಲಿ ಬೆಕ್ಕು, ನಾಯಿ ಇತ್ಯಾದಿ ಸಾಕು ಪ್ರಾಣಿಗಳನ್ನ ಸಾಕಿದ್ರೆ ಮಾಟ ಮಂತ್ರದ ಪ್ರಭಾವ ಮನೆಗೆ ತಟ್ಟೋದಿಲ್ಲ ಅಂತ ಬಲ್ಲವರು ಹೇಳ್ತಾರೆ.